देश के अंदर ये भाव तोड़ने का क्या प्रयास हो रहा है? क्या इस प्रकार से देश को हमारा टैक्स हमारे मनी किस भाषा में बोला जा रहा है? ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರು ಇಲ್ಲ, ಅದನ್ನ ವಿರೋಧ ಮಾಡಲ್ಲ. ಕರ್ನಾಟಕದವರು ತಮ್ಮ ತೆರಿಗೆ ಪಾಲನ್ನ ಕಂಪ್ಲೀಟ್ ಆಗಿ ತಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ, ಇದು ದೇಶ ಒಡೆಯೋ ಕೆಲಸ ಅಂತ ಮಾತಾಡ್ತಾ ಇಡೀ ಚರ್ಚೆಯನ್ನು ದಿಕ್ಕು ತಪ್ಪಿಸೋಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಇದು ಒಪ್ಪಬಹುದಾದ ಮಾತಾಡ. ಸ್ನೇಹಿತರೆ ನಮಸ್ಕಾರ. ಫೆಬ್ರವರಿ 7 ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಇಡೀ ಸರ್ಕಾರವನ್ನು ದೆಹಲಿಗೆ ಕರ್ಕೊಂಡೋಗಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿದರು. ಯಾವ ವಿಷಯಕ್ಕೆ ಪ್ರತಿಭಟನೆ ಮಾಡಿದ್ರು ಅಂತ ನಮಗೆ ಗೊತ್ತಿದೆ. ಕರ್ನಾಟಕ ರಾಜ್ಯಕ್ಕೆ ನ್ಯಾಯವಾಗಿ ದಕ್ಕಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ಪ್ರತಿಭಟನೆ ಮಾಡಿದರು. ಈ ಪ್ರತಿಭಟನೆಗೆ ಉತ್ತರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಜ್ಯಸಭೆಯಲ್ಲಿ ಮಾತಾಡ್ತಾ ಕೆಲವು ಮಾತುಗಳನ್ನ ಹೇಳಿದರು. ಜಿಸ್ ಪ್ರಕಾರ ಇಂದು ಅವರು ಭಾಷಾ ಬೋಲಿ ಜಾ ರಹಿ ಹೈ, ದೇಶ್ ಕೋ ತೋಡ್ನೆ ಕೆ ಲಿಯೆ ರಾಜನೀತಿಕ ಸ್ವಾರ್ಥ ಕೆ ಲಿಯೆ ನಯೆ ನರೇಟಿವ್ ಗಡೆ ಜಾ ರಹೆ ಹೈ, ಏಕ ಪೂರಿ ಸರ್ಕಾರ ಮೈದಾನ ಮೇ ಉತರ ಕರ್ಕೆ ಭಾಷಾ ಗಡ್ ರಹಿ ಹೈ, ಇಸ್ಸೆ ಬಡಾ ದೇಶ್ ಕಾ ದುರ್ಭಾಗ್ಯ ಕ್ಯಾ ಹೋ ಸಕ್ತಾ ಹೈ. ಮೋದಿಯವರು ಏನು ರಾಜ್ಯಸಭೆಯಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತುಗಳನ್ನ ಹೇಳಿದ್ರಲ್ಲ, ಆ ಮಾತುಗಳು ಸರಿನಾ ತಪ್ಪ ಅನ್ನೋ ಚರ್ಚೆನ ಈ ವಿಡಿಯೋದಲ್ಲಿ ಮಾಡುವಂಥ ಪ್ರಯತ್ನವನ್ನು ಮಾಡೋಣ. ಮೋದಿಯವರು ಏನು ಹೇಳಿದ್ರು ರಾಜ್ಯಸಭೆಯಲ್ಲಿ ಮಾತಾಡ್ತಾ, ಏನು ಹೇಳಿದ್ರು ಅಂತಂದರೆ, ಕರ್ನಾಟಕ ರಾಜ್ಯದವರು ಏನು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಕೇಳ್ತಾ ಇದ್ದಾರೆ, ಇದು ದೇಶವನ್ನು ಒಡೆಯೋ ಕೆಲಸ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಅಂತ ಡಿವೈಡ್ ಮಾಡೋ ಕೆಲಸ ಮತ್ತು ಇಡೀ ದೇಶದ ಭವಿಷ್ಯಕ್ಕೆ ಮಾರಕವಾಗುವಂಥ ಕೆಲಸ ಅಂತ ಮೋದಿಯವರು ಹೇಳಿದ್ರು. ಇನ್ನು ಮುಂದುವರೆದವರು ಹೇಳಿದ್ರು, ಅಗರ್ ಹಿಮಾಲಯ ಕಹನ ಶುರು ಕರ್ದೆ, ಹಿಮಾಲಯ ಕಲ್ ಬೋಲ್ನ ಶುರು ಕರ್ದೆ, ಈ ನದಿಯ ಮೇರೆ ಹಾಸೆ ಬಹತಿ ಹೇ, ಮೈ ತುಮೆ ಪಾನಿ ನಹೀ ದೇಂಗಾ, ಪಾನಿ ಕಾ ಅಧಿಕಾರ ಮೇರಾ ಹೈ, ದೇಶ ಕಾ ಕ್ಯಾ ಹೋಗಾ, ದೇಶ ಕಹಾ ಜಾಕರ್ ಕೆ ರುಕಾಗಾ, ಅಗರ್ ಜಿನ್ ರಾಜ್ಯ ಮೇ ಕೋಯ್ಲಾ ಹೈ ವೋ ಕಹ ದೆ ಕೋಯ್ಲಾ ನಹೀ ಮಿಲೇಗಾ, ಈ ಹಮಾರಿ ಸಂಪತ್ತಿ ಹೈ, ಜಾವ್ ತುಮ ಅಂಧೇರೆ ಮೇ ಗುಜಾರಾ ಕರೋ, ದೇಶ ಕೈಸೆ ಚಲೇಗಾ, ಕೋವಿಡ್ ಕೆ ಸಮಯ ಹಮಾರಿ ಯಹಾಂ ಆಕ್ಸಿಜನ್ ಕಿ ಸಂಭಾವನಾ ಹೈ, ಪೂರ್ವಿ ಕಾರ್ಯ ಮೇ ಜೋ ಉದ್ಯೋಗ ಹೈ ಉಸ್ಕೆ ಲಿಯೆ ದೇಶ ಕೆ ಪೂರೆ ದೇಶ ಕೋ ಆಕ್ಸಿಜನ್ ಕಿ ಜರೂರತ್ ಥಿ, ಅಗರ್ ಉಸ್ ಸಮಯ ಪೂರಬ್ ಕೆ ಲೋಗ್ ಕಹ ಕರ್ಕೆ ಬೈಠ ಜಾತೆ, ಆಕ್ಸಿಜನ್ ಕೋ ಹಮ್ ನಹೀ ದೇ ಸಕ್ತೆ, ಹಮಾರೇ ಲೋಗೋ ಕಿ ಜರೂರತ್ ಹೈ, ದೇಶ ಕೋ ಕುಛ್ ನಹೀ ಮಿಲೇಗಾ, ಕ್ಯಾ ಹೋತಾ ದೇಶ ಕಾ. ನೋಡಿ, ಹಿಮಾಲಯದಲ್ಲಿ ನದಿ ಹುಟ್ಟುತ್ತೆ, ನನ್ನಲ್ಲುಟ್ಟೋ ನದಿ ಇದು, ನಾನು ಬೇರೆ ಕಡೆಗೆ ಅರಿಯಕ್ಕೆ ಬಿಡಲ್ಲ ಅಂತ ಹಿಮಾಲಯ ಹೇಳಿದ್ರೆ ನಡೆಯುತ್ತಾ? ಅಥವಾ ಯಾವುದೋ ಒಂದು ರಾಜ್ಯದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ, ನನ್ನ ರಾಜ್ಯದಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಯಿತು, ನಾನು ಬೇರೆ ಎಲ್ಗೂ ಕೊಡಲ್ಲ ಅಂತ ಹೇಳಿದ್ರೆ ಇಡೀ ದೇಶ ಕತ್ಲಲ್ಲಿ ಮುಳುಗಲ್ವಾ? ಅದೇ ರೀತಿ ಕೊರೋನಾ ಟೈಮಲ್ಲಿ ಯಾವುದೋ ಒಂದು ರಾಜ್ಯದ ಲಸಿಕೆ ಉತ್ಪಾದನೆ ಆಯಿತು, ಆ ಲಸಿಕೆನ ನನ್ನ ರಾಜ್ಯದಲ್ಲಿ ಉತ್ಪಾದನೆ ಆಗಿದೆ, ನಾನು ಬೇರೆ ರಾಜ್ಯಗಳಿಗೆ ಕೊಡಲ್ಲ ಅಂದರೆ ನಡೆಯುತ್ತಾ? ಈ ರೀತಿ ಮಾತುಗಳನ್ನ ಮೋದಿಯವರು ಹೇಳ್ತಾ, ಹಾಗಾಗಿ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಹೇಳ್ತಾ ಇರ್ತಕ್ಕಂಥದ್ದು ದೇಶ ಒಡೆಯೋ ಕೆಲಸ, ಸೌತ್ ಆ್ಯಂಡ್ ನಾರ್ತ್ ಅಂತ ಡಿವೈಡ್ ಮಾಡೋ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಮಾರಕವಾಗುವಂಥ ಕೆಲಸ ಅಂತ ಮೋದಿಯವರು ಹೇಳಿದರು. ಇದೇ ಟೋನನ್ನು ಇಟ್ಕೊಂಡಂಥ BJPಯ ರಾಜ್ಯ ನಾಯಕರು ಕೆಲವರು, BJPಯ ಸಂಸದರು ಬಹುತೇಕ ಮಂದಿ, ಅವರು ಇದೇ ಮಾತನ್ನು ಹೇಳೋಕ್ಕೆ ಶುರು ಮಾಡಿದ್ರು. ಏನಂತ ಅಂದರೆ, ನೋಡಿ, ಬೆಂಗಳೂರಲ್ಲಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ, ಹಾಗಂತ ಹೇಳ್ಬಿಟ್ಟು ಬೆಂಗಳೂರಿನವರು ನಾವು ನಾರ್ತ್ ಕರ್ನಾಟಕಕ್ಕೆ ಹಣ ಕೊಡಲ್ಲ ಅಂದ್ರೆ ಆಗುತ್ತಾ, ನಮ್ಮ ತೆರಿಗೆ ದುಡ್ಡನ್ನು ನಾರ್ತ್ ಕರ್ನಾಟಕಕ್ಕೆ ಕೊಡಬೇಡ ಅಂದ್ರೆ ಆಗುತ್ತಾ ಅಂತ ಮಾತು ಹೇಳಿದ್ರು. ಕರ್ನಾಟಕ ಬೆಂಗಳೂರು ಕಾಂಟ್ರಿಬ್ಯೂಟ್ಸ್ ಅ ಲಾಟ್, ಇಫ್ ಮನಿ ಇಸ್ ಬೀಂಗ್ ಟೇಕನ್ ಫಾರ್ ಕಲ್ಯಾಣ ಕರ್ನಾಟಕ ಆರ್ ಚಿತ್ರದುರ್ಗ ಆರ್ ಯು ನೋ ನಾಟ್ ಸೋ ಡೆವಲಪ್ಡ್ ಏರಿಯಾಸ್, ವಿಲ್ ದೆನ್ ಬೆಂಗಳೂರಿಯನ್ ಸಿಟಿಸನ್ಸ್ ಆಸ್ಕ್, ಓ ವಿ ವಾಂಟ್ ಟು ಬಿ ಔಟ್ ಆಫ್ ಕರ್ನಾಟಕ ಬಿಕಾಸ್ ವಿ ಆರ್ ದ ಒನ್ಸ್ ಹೂ ಜನರೇಟಿಂಗ್ ಮನಿ, ಇಟ್ಸ್ ಗೋಯಿಂಗ್ ಟು ಚಿತ್ರದುರ್ಗ, ಇಸ್ ದಿಸ್ ದ ವೇ ಕಂಟ್ರಿ ಇಸ್ ಗವರ್ನ್? ಕೆಲವು ಮೀಡಿಯಾದವರಂತೂ ಇನ್ನೂ ಹೆಜ್ಜೆ ಮುಂದೆ ಹೋಗಿ, ಸದಾಶಿವನಗರದವರು ಬೆಂಗಳೂರಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ, ಅವರು ನಮ್ಮ ಟ್ಯಾಕ್ಸ್ ಹಣನ ಶಿವಾಜಿನಗರ ಕೊಡಬೇಡಿ ಅಂದರೆ ಆಗುತ್ತಾ, ಅಲ್ಲಿ ರಸ್ತೆ ಮಾಡೋದು ಹೇಗೆ ಅನ್ನೋ ಥರದ ಮಾತು ಹೇಳೋದು. ಸದಾಶಿವನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಶಿವಾಜಿನಗರದವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ, ಚಾಮರಾಜಪೇಟೆ ಅವನು ಎಷ್ಟು ಟ್ಯಾಕ್ಸ್ ಕೊಡ್ತಾನೆ ಅಂದಿದ್ರೆ, ಅವರವರು ಕೊಟ್ಟ ಟ್ಯಾಕ್ಸ್ನಲ್ಲಿ ಅವರವರ ಏರಿಯಾಗಳನ್ನು ಅಭಿವೃದ್ಧಿ ಮಾಡೋದಂದ್ರೆ, ಸದಾಶಿವನಗರದ ರಸ್ತೆಗೆ ಚಿನ್ನದ ತಗಡು ಬಡಿಸ್ಬೇಕು, ಶಿವಾಜಿನಗರದ ರಸ್ತೆಗೆ ಏನು ಮಾಡ್ತೀರಿ? ಆ ಮಹಾನುಭಾವರಿಗಂತೂ ನಿಜವಾಗಿ ಅತಿ ಹೆಚ್ಚು ಟ್ಯಾಕ್ಸ್ ಕಲೆಕ್ಟ್ ಆಗೋದು ಶಿವಾಜಿನಗರದಲ್ಲಿ ಅನ್ನೋ ಬೇಸಿಕ್ ವಿಷಯ ಕೂಡ ಗೊತ್ತಿಲ್ಲ. ಅದಿರಲಿ, ಇಲ್ಲಿ ನಾವು ಮೋದಿಯವರ ಮಾತುಗಳು ಸರಿನಾ ತಪ್ಪ ಅನ್ನೋ ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಈ ಚರ್ಚೆನ ಅಥವಾ ಮೋದಿಯವರ ಮಾತುಗಳನ್ನ ಎರಡು ಮಗ್ಗಲುಗಳಿಂದ ನಾವು ನೋಡೋಣ. ಮೊದಲನೇ ಮಗ್ಗಲು ಯಾವುದು ಅಂತಂದರೆ, ಮೋದಿಯವರು ಗುಜರಾತ್ನ ಮುಖ್ಯಮಂತ್ರಿಗಳಾಗಿದ್ದಾಗ ಗುಜರಾತ್ಗೆ ಕೇಂದ್ರ ಸರ್ಕಾರ ಸರಿಯಾಗಿ ತನ್ನ ಪಾಲಿನ ತೆರಿಗೆ ಕೊಡ್ತಾ ಇಲ್ಲ ಅಂತ ಪದೇ ಪದೇ ಕೇಳಿದರು. 2008 ಅವರು ಹೇಳ್ತಾರೆ ಮೋದಿಯವರು, ನೀವು ಒಂದು ವರ್ಷ ಫುಲ್ಲು ನಮ್ಮ ಗುಜರಾತ್ ರಾಜ್ಯಕ್ಕೆ ಯಾವ ತೆರಿಗೆನೂ ಕೊಡಬೇಡಿ, ಅದೇ ರೀತಿ ಇಡೀ ಒಂದು ವರ್ಷ ನಮ್ಮ ಗುಜರಾತಿಂದ ಯಾವ ತೆರಿಗೆನೂ ಕಲೆಕ್ಟ್ ಮಾಡಬೇಡಿ ಅಂತ ಹೇಳಿದರು. ಅಂದರೆ ಅದರ ಅರ್ಥ ಏನು,
ಗುಜರಾತ್ನಲ್ಲಿ ಉತ್ಪತ್ತಿಯಾಗುವ ತೆರಿಗೆಯ ಮೊತ್ತ ಏನಿದೆ, ತೆರಿಗೆ ಏನಿದೆ, ಅದು ಸಂಪೂರ್ಣ ಪಾಲು ಗುಜರಾತಿಗೆ ಬಿಟ್ಬಿಡಿ, ನೀವು ನಮ್ಮ ಹತ್ರ ಇಸ್ಕೊಳ್ಳೂಬೇಡಿ, ನಮಗೇನು ಕೊಡ್ಲೂಬೇಡಿ ಅನ್ನೋ ಮಾತುಗಳನ್ನ ಮೋದಿಯವರು ಹೇಳಿದರು. ಇನ್ನು 2012ರಲ್ಲಿ ಮೋದಿಯವರು ಪುನಃ ಹೇಳ್ತಾರೆ, ಅದರ ಭಾಷಣದ ತುಣುಕು ಕೂಡ ಇದೆ. ಏನ್ ಹೇಳ್ತಾರೆ ಅಂದ್ರೆ, ಪ್ರತಿ ವರ್ಷ ಗುಜರಾತಿಂದ 60,000 ಕೋಟಿ ಟ್ಯಾಕ್ಸ್ ಅನ್ನ ನಾವು ಕೇಂದ್ರ ಕಟ್ತೀವಿ, ಆದರೆ ಅವ್ರು ವಾಪಸ್ ಕೊಡ್ತಾ ಅದೆಷ್ಟು, 8,000 ಕೋಟಿ, 10,000 ಕೋಟಿ, 12,000 ಕೋಟಿ ಅಷ್ಟೇ. ಇಷ್ಟನ್ನು ಕೊಟ್ಬಿಟ್ಟು ನಾವು ಸಿಕ್ಕಾಬಟ್ಟೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ನಮ್ಮ ಗುಜರಾತ್ ಏನು ಭಿಕ್ಷೆ ಬಿಡ್ತಾ ಇದೆಯಾ, ಭಿಕ್ಷೆ ಬಿಡೋ ರಾಜ್ಯನ ಅನ್ನೋ ಪ್ರಶ್ನೆಯನ್ನು ಮೋದಿಯವರು ಎತ್ತಿದರು. ಆದರೆ ನಾವು ಕರ್ನಾಟಕದವ್ರು ಕಟ್ಟಿರೋ ಟ್ಯಾಕ್ಸ್ ಎಷ್ಟು, 2023-24ರಲ್ಲಿ ನಾವು ಕಟ್ಟಿರೋ ಟ್ಯಾಕ್ಸು ಕೇಂದ್ರ ಸರ್ಕಾರಕ್ಕೆ 430,000 ಕೋಟಿ, ನಮಗೆ ವಾಪಸ್ ಬಂದಿರೋದೆಷ್ಟು, ತೆರಿಗೆ ಲೆಕ್ಕದಲ್ಲಿ ವಾಪಸ್ ಬಂದಿರೋದು 37,000 ಚಿಲ್ಲರೆ ಕೋಟಿ ಅಷ್ಟೇ. ನಾವು ಕೇಳ್ತಾ ಇರೋದೇನು, ನಮಗೆ ನ್ಯಾಯವಾಗಿ ಸಿಗಬೇಕಾದ ತೆರಿಗೆ ಪಾಲು ಕೊಡಿ ಅಂತ. ಮೋದಿಯವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ತಾವು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಗುಜರಾತ್ಗೆ ಸಲ್ಲಬೇಕಾದ ತೆರಿಗೆ ಪಾಲನ್ನು ಕೊಡಿ ಅಂತ ಕೇಳಿದರು. ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ರಾಜ್ಯದಲ್ಲಿ ಜನರೇಟ್ ಆಗುವಂಥ ಕಂಪ್ಲೀಟ್ ತೆರಿಗೆ ನಮಗೆ ಕೊಟ್ಬಿಡಿ ಅಂತ ಕೇಳಿದರು. ನಾವೇನಂಗೆ ಕೇಳ್ತಾ ಇಲ್ಲ, ಹಾಗೆ ನೋಡಿದ್ರೆ ಆ ಮಟ್ಟದಲ್ಲಿ ಕೇಳಿದ್ರು ಮೋದಿಯವರು. ಅವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ ಗುಜರಾತಿಗೆ ಸಲ್ಲಬೇಕಾದ ತೆರಿಗೆಯನ್ನು ಕೊಡಿ ಅಂತ ಆ ಮಟ್ಟದಲ್ಲಿ ಕೇಳುವಂಥದ್ದು ರಾಜ್ಯಪ್ರೇಮ, ದೇಶಪ್ರೇಮದ ಕೆಲಸ. ಆದರೆ ನಾವು ಕರ್ನಾಟಕದವರು, ನಮಗೆ ಸಲ್ಲಬೇಕಾದ ನ್ಯಾಯಯುತವಾದ ತೆರಿಗೆ ಫಲನ ಕೊಡ್ರಪ್ಪ ನಮಗೆ ಅಂತ ಕೇಳಿದ್ರೆ ಅದು ಮೋದಿಯವರಿಗೆ ಪ್ರಧಾನಮಂತ್ರಿಯಾಗಿ ನಿಂತ್ಕೊಂಡು, ಅದು ಮೋದಿಯವರಿಗೆ ದೇಶ ಒಡೆಯುವ, ದೇಶದ ಭವಿಷ್ಯಕ್ಕೆ ಮಾರಕವಾಗುವಂಥ ಕೆಲಸ. ಇಂಡಿಯಾದಂಥ ದೇಶದ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಒಂದು ರಾಜ್ಯದ ವಿರುದ್ಧವಾಗಿ ನಿಲುವು ತಗೊಳ್ಳೋಕ್ಕೋಸ್ಕರ ಇಂಥ ಡಬಲ್ ಸ್ಟ್ಯಾಂಡರ್ಡ್ನ ಫಾಲೋ ಮಾಡ್ತಾ ಇದ್ದಾರಲ್ಲ ಮೋದಿಯವರು, ಇದು ಒಪ್ಕೊಳ್ಳೋಕ್ಕಾಗುವಂಥ ವಿಷಯನ ಅನ್ನೋದನ್ನು ನೀವು ಯೋಚನೆ ಮಾಡಿ. ಇನ್ನು ಎರಡನೇ ಮಗ್ಗುಲೇನು ಅವರ ಮಾತುಗಳಿಗೆ, ಎರಡನೇ ಮಗ್ಗುಲೇನು ಅಂತಂದರೆ ಅವರು ಮಾತಾಡ್ತಾ ಉದಾಹರಣೆಗಳು ಕೊಟ್ಟಿದ್ದೇನು, ಹಿಮಾಲಯದಲ್ಲಿ ನದಿ ಹುಟ್ಟುತ್ತೆ ಅಂಥೇಳಿ, ಹಿಮಾಲಯ ನನ್ನಲ್ಲಿ ನದಿ ಹುಟ್ಟುತ್ತೆ ನಾನು ಬೇರೆ ಕಡೆ ಕೊಡಲ್ಲ ಅಂದ್ರಾಗತ್ತಾ, ಯಾವುದೋ ಒಂದು ರಾಜ್ಯ ನನ್ನಲ್ಲಿ ಕಲ್ಲಿದ್ದಲು ಉತ್ಪಾದನೆ ಆಗುತ್ತೆ ನಾನು ಬೇರೆ ರಾಜ್ಯಗಳಿಗೆ ಕೊಡಲ್ಲ ಅಂದ್ರಾಗತ್ತಾ ಅನ್ನೋ ಉದಾಹರಣೆಗಳನ್ನ ಎತ್ಕೊಂಡು ಮಾತಾಡಿದರು. ಈ ಉದಾಹರಣೆಗಳನ್ನ ಎತ್ಕೊಂಡು ಮಾತಾಡುವ ಮೂಲಕ ಅವ್ರೇನು ಪ್ರಯತ್ನ ಪಟ್ಟರು ಮೋದಿಯವರು, ಕರ್ನಾಟಕದವರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದಾರೆ, ಅವರು ನಮ್ಮಲ್ಲಿ ಉತ್ಪತ್ತಿಯಾಗುವ ತೆರಿಗೆನ ನಾವು ಯಾರಿಗೂ ಕೊಡಬಾರ್ದು, ಸಂಪೂರ್ಣ ಹಕ್ಕು ನಮ್ಮದೇ ಅನ್ನೋ ಅರ್ಥದಲ್ಲಿ ಕರ್ನಾಟಕದವರು ಹೇಳ್ತಾ ಇದ್ದಾರೆ ಅನ್ನುವಂತೆ ಮಾತಾಡಿದ್ರು ಮೋದಿಯವರು. ಆದರೆ ವಾಸ್ತವ ಏನು, ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ ಮಾತಾಡಿದ್ದ ತುಣುಕುಗಳಿವೆ, ನೀವು ಗಮನಿಸ್ಬೋದು. ನಾನು ಯಾರೂ ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ. ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ. ಅವರು ಸ್ಪಷ್ಟವಾಗಿ ಹೇಳಿದ್ದು, ನಾವು ಬೇರೆ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ, ಹಿಂದುಳಿದ ರಾಜ್ಯಗಳಿಗೆ ಹೆಚ್ಚಿನ ಹಣ ಕೊಡಬೇಕಾಗತ್ತೆ ಕೊಡಿ, ಅದ್ರ ಬಗ್ಗೆ ನಮ್ಮ ತಕರಾರಿಲ್ಲ, ಆದರೆ ನಮಗೆ ನ್ಯಾಯಬದ್ಧವಾಗಿ ಬರಬೇಕಾದಂಥ ತೆರಿಗೆ ಪಾಲನ್ನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಹೇಳಿದ್ದು. ಪ್ರತಿಯೊಬ್ಬ ಕನ್ನಡಿಗನೂ ಅದನ್ನೇ ಹೇಳ್ತಾ ಇರೋದು. ಯಾಕೆ ಅಂತಂದರೆ 15 ಫಿನಾನ್ಸ್ ಕಮಿಷನ್ನಲ್ಲಿ ಕರ್ನಾಟಕಕ್ಕೆ ತೆರಿಗೆ ಪಾಲು ಹಂಚುವಲ್ಲಿ ಅನ್ಯಾಯ ಆಗಿದೆ. ಇದನ್ನು ಈಗಿರೋ ಕಾಂಗ್ರೆಸ್ ಸರ್ಕಾರ ಮಾತ್ರ ಹೇಳ್ತಾ ಇಲ್ಲ, ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಸದನದೊಳಗೆ ಹೇಳಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾಗ, 15 ಫಿನಾನ್ಸ್ ಕಮಿಷನಿಂದ ನಮ್ಗೆ ಅನ್ಯಾಯ ಆಗಿದೆ ಅಂತ. ಆ ಅನ್ಯಾಯ ಆಗಿದೆ, ಹಾಗಾಗಿ ನ್ಯಾಯಬದ್ಧವಾದ ತೆರಿಗೆ ಪಾಲು ಕೊಡಿ ಅಂತ ಕರ್ನಾಟಕದವ್ರು ಕೇಳ್ತಾ ಇರೋದು. 15 ಫಿನಾನ್ಸ್ ಕಮಿಷನ್ನೇ ಸ್ವತಃ ಅನ್ಯಾಯ ಆಗಿರೋದನ್ನು ಮನಗಂಡ್ಬಿಟ್ಟು ಕರ್ನಾಟಕದವ್ರಿಗೆ 5,495 ಕೋಟಿ ವಿಶೇಷ ಅನುದಾನ ಅಂತ ಕೊಡಿ, ಅದೇ ರೀತಿ ಬೆಂಗಳೂರಿನ ಅಭಿವೃದ್ಧಿಗೆ, ಮೂಲಸೌಕರ್ಯ ಅಭಿವೃದ್ಧಿಗೆ ಅಂತೇಳಿ 6,000 ಕೋಟಿ ರೂಪಾಯಿ ಕೊಡಿ ಅಂತ ಶಿಫಾರಸು ಮಾಡಿದೆ, ಅದನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿ ಅದನ್ನು ಕೊಡಿ, ಮತ್ತು ನ್ಯಾಯವಾಗಿ ಕೊಡಬೇಕಾಗಿರೋ ಬರಬೇಕಾಗಿರೋ ತೆರಿಗೆ ಕೊಡಿ ಅಂತ ಕರ್ನಾಟಕದವ್ರು ಕೇಳ್ತಾ ಇದ್ದಾರೆ ಹೊರತು, ಬೇರೆ ರಾಜ್ಯದವ್ರಿಗೆ ನಮ್ಮ ರಾಜ್ಯದಲ್ಲಿ ಜನರೇಟ್ ಆದಂಥ ತೆರಿಗೆನ ಬೇರೆ ರಾಜ್ಯದವ್ರಿಗೆ ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಉದಾಹರಣೆಗೆ ನಮಗೆ ಬರ್ತಾ ಇರ್ತಕ್ಕಂಥ ತೆರಿಗೆ ಪಾಲೆಷ್ಟು, 37,000-40,000 ಕೋಟಿ ಅಷ್ಟೇ ಕೇಂದ್ರದಿಂದ ನಮಗೆ ಹಂಚಿಕೆ ಆಗ್ತಾ ಇರ್ತಕ್ಕಂಥ ತೆರಿಗೆ ಪಾಲು. ನಾವು ಕೇಳ್ತಾ ಇರೋದಷ್ಟು ಎಕ್ಸ್ಟ್ರಾ 15,000 ಕೋಟಿ ಬರಬೇಕಾಗಿತ್ತು ನಮಗೆ ಅದ್ರ ಮೇಲೆ,
ಅಷ್ಟನ್ನು ನಾವು ಕೊಡಿ ಅಂತ ಕೇಳ್ತಾ ಇದ್ದಾರೆ ಹೊರತು ನಮ್ಮ ಕನ್ನಡಿಗರು. 430,000 crore ಏನು ಜನ್ರೇಟ್ ಆಗ್ತಿದೆ ತೆರಿಗೆ, ಅಷ್ಟನ್ನೂ ಕೊಡಿ ಅಂತ ಕೇಳ್ತಾನೆ ಇಲ್ಲ, ಹಂಗೆ ಕೇಳೋಕ್ಕಾಗೋದೂ ಇಲ್ಲ. ಆದರೆ ಮೋದಿಯವರು ಮಾತಾಡಿದ ಅರ್ಥ ಏನು, ಕರ್ನಾಟಕದವರು ತಮ್ಮ ತೆರಿಗೆ ಪಾಲನ್ನು ಕಂಪ್ಲೀಟಾಗಿ ತಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇದು ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ, ಇದು ದೇಶ ಒಡೆಯೋ ಕೆಲಸ ಅಂತ ಮಾತಾಡ್ತಾ ಇಡೀ ಚರ್ಚೆಯನ್ನು ದಿಕ್ಕತಪ್ಪಿಸೋವಂಥ ಕೆಲಸವನ್ನು ಮೋದಿಯವರು ಮಾಡಿದ್ದಾರೆ. ಇದು ಒಪ್ಪಬಹುದಾದ ಮಾತಾ ಅಂತ ನೀವು ಯೋಚನೆ ಮಾಡಿ. ಇನ್ನು ಮೋದಿಯವರು ಈ ರೀತಿ ತಮ್ಮ ಪಾಲಿನ ತೆರಿಗೆ ಕೇಳೋದನ್ನೇ ದೇಶ ಒಡೆಯೋ ಕೆಲಸ, ದೇಶದ ಭವಿಷ್ಯಕ್ಕೆ ಮಾರಕ, ಸೌತ್ ಇಂಡಿಯಾ ನಾರ್ತ್ ಇಂಡಿಯಾ ಡಿವೈಡ್ ಅಂತ ಹೇಳ್ತಾ ಬಹುಶಃ ದೇಶದ ಒಟ್ಟು ಅಭಿವೃದ್ಧಿಯ ಬಗ್ಗೆ ತಮಗಿರುವ ಅಜ್ಞಾನವನ್ನು ತೋರಿಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತದೆ. ಯಾಕೆಂದರೆ ನೋಡಿ, ಇವತ್ತು ಸೌತ್ ಇಂಡಿಯಾ, ಸೌತ್ ಇಂಡಿಯಾ ಇಡೀ ದೇಶದಲ್ಲಿ ಎಷ್ಟು GDP ಜನ್ರೇಟ್ ಆಗುತ್ತೋ ಅದರಲ್ಲಿ 31% GDP ಸೌತ್ ಇಂಡಿಯಾದಿಂದನೇ ಜನ್ರೇಟ್ ಆಗುತ್ತೆ. ಕೇವಲ 5 ರಾಜ್ಯಗಳಿಂದ 31% GDP ಜನ್ರೇಟ್ ಆಗುತ್ತೆ. ಮೋದಿಯವರು ಹೇಳ್ಕೊಳ್ತಾ ಇದ್ದಾರಲ್ಲ ಪದೇ ಪದೇ, ನನ್ನ 2nd term ದೇಶ ಪ್ರಪಂಚದ 5th ಎಕಾನಮಿ ಆಯಿತು ಅಂತ. ಯಾವ ದೃಷ್ಟಿಯಲ್ಲಿ ಹೇಳ್ತಾ ಇರೋದು ಅವರು? GDP ಲೆಕ್ಕದಲ್ಲಿ ತಾನೇ ಹೇಳ್ತಾ ಇರೋದು. ಅಂಥ GDPಗೆ ಸೌತ್ ಇಂಡಿಯಾದ ಕಾಂಟ್ರಿಬ್ಯೂಷನ್ ಎಷ್ಟು? 31%. ಅಂದರೆ ಸೌತ್ ಇಂಡಿಯಾ ಅಭಿವೃದ್ಧಿ ಆಗ್ತಾ ಹೋದಂಗೆ ದೇಶನೂ ಅಭಿವೃದ್ಧಿ ಆಗುತ್ತೆ. ಯಾಕೆ ಅಂತಂದರೆ ರಾಜ್ಯಗಳ GDP ಸೇರಿಯೇ ದೇಶದ GDP ಆಗುವಂಥದ್ದು. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ, ಕರ್ನಾಟಕ ಇಡೀ ದೇಶದಲ್ಲೇ 2nd ತೆರಿಗೆ ಕಟ್ಟೋ ರಾಜ್ಯ. ನಮ್ಮ ಕರ್ನಾಟಕಕ್ಕೆ ಕೊಡಬೇಕಾದ ಅನುದಾನ ಸರಿಯಾಗಿ ಕೊಟ್ಟರೆ ಕರ್ನಾಟಕದಲ್ಲಿ ಆರ್ಥಿಕ ಚಟುವಟಿಕೆಗಳು ಇನ್ನೂ ಜಾಸ್ತಿ ಆಗ್ತವೆ, ಆಗ ನಮ್ಮಲ್ಲಿ ತೆರಿಗೆ ಇನ್ನೂ ಜಾಸ್ತಿ ಉತ್ಪತ್ತಿ ಆಗುತ್ತೆ, ಆಗ ನಾವು ಇನ್ನೂ ಹೆಚ್ಚಿನ ತೆರಿಗೆನ ಕೇಂದ್ರಕ್ಕೆ ಕಟ್ಕೊಡ್ತೀವಿ, ದೇಶಕ್ಕೆ ಕಟ್ಕೊಡ್ತೀವಿ, ಆಗ ದೇಶದ ಅಭಿವೃದ್ಧಿನೂ ಆಗ್ತದೆ. ಅದರ ಅರ್ಥ ಏನು? ಕರ್ನಾಟಕ ಅಭಿವೃದ್ಧಿ ಆದರೆ ದೇಶನೂ ಅಭಿವೃದ್ಧಿ ಆಗ್ತದೆ. ಇದು ವಾಸ್ತವ. ಕರ್ನಾಟಕ ತನಗೆ ಅನುದಾನ ಸರಿಯಾಗಿ ಕೊಡದೆ ಹೋದಾಗ ಕರ್ನಾಟಕ ಹಿಂದೆ ಉಳಿತದೆ. ಕರ್ನಾಟಕ ಹಿಂದೆ ಉಳಿದಾಗ ಇಲ್ಲಿ ಅಭಿವೃದ್ಧಿ ಕಡಿಮೆ ಆಗ್ತದೆ, ತೆರಿಗೆ ಜನ್ರೇಟ್ ಆಗೋದು ಕಡಿಮೆ ಆಗ್ತದೆ, ದೇಶಕ್ಕೆ ಕಟ್ಕೊಡೋ ತೆರಿಗೆನೂ ಕಡಿಮೆ ಆಗ್ತದೆ. ಆಗ ಕರ್ನಾಟಕ ಅಷ್ಟೇ ಹಿಂದೆ ಉಳಿಯಲ್ಲ, ದೇಶನೂ ಹಿಂದೆ ಉಳಿತದೆ. ಇದು ಯಾವುದೇ ಒಂದು ದೇಶದ ಎಕನಾಮಿಕ್ಸ್ ನಡೆಯುವಂಥ ರೀತಿ. ಈಗ ನೋಡಿ, ಕರ್ನಾಟಕಕ್ಕೆ ಕಡೆಯ 5-6 ವರ್ಷಗಳಿಂದ ಅನುದಾನ ಕಡಿಮೆ ಆಗಿ ಏನಾಗಿದೆ? ಕರ್ನಾಟಕ ಇವತ್ತು ಅತಿ ಹೆಚ್ಚು ಸಾಲ ಮಾಡ್ಕೊಂಡು ಕೂತಿದೆ. 2018-2022 ಈ 4 ವರ್ಷದಲ್ಲಿ ಕರ್ನಾಟಕ ಮಾಡಿರೋ ಸಾಲ ಎಷ್ಟು ಗೊತ್ತಾ? 2,28,000 crore. ಇದೇ ಸಮಯದಲ್ಲಿ ಗುಜರಾತ್ ಮಾಡಿರೋ ಸಾಲ ಎಷ್ಟು ಗೊತ್ತಾ? ಕೇವಲ 1,21,000 crore. ಕರ್ನಾಟಕಕ್ಕಿಂತ ಅರ್ಧದಷ್ಟು ಸಾಲ ಮಾಡಿದೆ ಅದು. ಯಾಕೆ ಅಂದರೆ ಗುಜರಾತ್ಗೆ ಈ ಮೋದಿಯವರು ನಮಗಿಂತ ಹೆಚ್ಚಿನ ಅನುದಾನ ಕೊಟ್ಟಿದ್ದಾರೆ. ಅವ್ರ ಹತ್ರ ಕಡಿಮೆ ಟ್ಯಾಕ್ಸ್ ಕಲೆಕ್ಷನ್ ಆಗಿದ್ರು ಕೂಡ ಹೆಚ್ಚಿನ ಅನುದಾನ, ಹೆಚ್ಚಿನ ತೆರಿಗೆ ಕೊಟ್ಟಿದ್ದಾರೆ. ಇನ್ನು ಉತ್ತರ ಪ್ರದೇಶ ತಗೊಳ್ಳಿ, ಉತ್ತರ ಪ್ರದೇಶಕ್ಕೆ ಅತಿ ಹೆಚ್ಚಿನ ಅನುದಾನ ಕೊಡಲಾಗಿದೆ, ಅತಿ ಹೆಚ್ಚಿನ ತೆರಿಗೆ ಪಾಲು ಕೊಡಲಾಗಿದೆ, ಮತ್ತು ಉತ್ತರ ಪ್ರದೇಶ ನಮಗಿಂತ ಹಿಂದೆ ಉಳಿದಿರೋ ರಾಜ್ಯ ಒಟ್ಟು ಅಭಿವೃದ್ಧಿಯಲ್ಲಿ. ಅಂಥ ಉತ್ತರ ಪ್ರದೇಶ ಕೂಡ ಈ 4 ವರ್ಷಗಳಲ್ಲಿ ಮಾಡಿರುವಂಥ ಸಾಲ ಕೇವಲ 125,000 crore. ಯಾಕೆ? ನಮಗಿಂತ ಹಿಂದೆ ಉಳಿದಿರ್ತಕ್ಕಂಥ ಉತ್ತರ ಪ್ರದೇಶ ಯಾಕೆ ಕಡಿಮೆ ಸಾಲ ಮಾಡ್ತು? ಯಾಕೆ ಅಂದರೆ ಉತ್ತರ ಪ್ರದೇಶಕ್ಕೆ ಒಳ್ಳೆ ಅನುದಾನ ಕೊಟ್ಟರು ಕೇಂದ್ರ ಸರ್ಕಾರ. ಗುಜರಾತ್ ಯಾಕೆ ಕಡಿಮೆ ಸಾಲ ಮಾಡ್ತು? ಗುಜರಾತ್ಗೆ ಕೇಂದ್ರ ಸರ್ಕಾರ ಒಳ್ಳೆ ಅನುದಾನ ಕೊಟ್ಟಿದೆ. ಕರ್ನಾಟಕ ಯಾಕೆ 228,000 crore ಸಾಲ ಮಾಡಬೇಕಾಗಿ ಬಂತು ಅದೇ 4 ವರ್ಷಗಳಲ್ಲಿ? ಬಿಕಾಸ್ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಅನುದಾನ ಕಡಿಮೆ ಕೊಟ್ಟಿದೆ. ಸಾಲ ಜಾಸ್ತಿ ಆಗ್ತಾ ಏನಾಗ್ತಾ ಹೋಗುತ್ತೆ? ಕರ್ನಾಟಕ ರಾಜ್ಯ ಹಿಂದೆ ಉಳಿತಾ ಹೋಗ್ತದೆ. ಇದು ವಾಸ್ತವ. ಹಾಗಾಗಿ ಕರ್ನಾಟಕಕ್ಕೆ ಸಲ್ಲಬೇಕಾದ ನ್ಯಾಯಯುತವಾದ ತೆರಿಗೆ ಪಾಲನ್ನು ಕೊಡಿ ಅಂತ ಯಾರ್ಯಾರು ಕೇಳ್ತಾ ಇದ್ದಾರೋ ಅವರು ಕಾಂಗ್ರೆಸ್ ಪಕ್ಷದವರಾಗಿರಲಿ ಅಥವಾ ನಮ್ಮಂಥ ಜನಸಾಮಾನ್ಯರಾಗಿರಲಿ, ಯಾರೇ ಕೇಳ್ತಾ ಇದ್ರು ಅದು ನಿಜವಾದ ರಾಜ್ಯ ಪ್ರೇಮದ ಕೆಲಸ, ದೇಶ ಪ್ರೇಮದ ಕೆಲಸ, ದೇಶ ಕಟ್ಟುವ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಪೂರಕವಾಗಿರುವಂಥ ಕೆಲಸ. ಅದೇ ಸಮಯದಲ್ಲಿ ಯಾರು ಕರ್ನಾಟಕಕ್ಕೆ ಕೊಡೋದೆಲ್ಲ ಕೊಟ್ಬಿಟ್ಟಿದ್ದಾರೆ, ಕರ್ನಾಟಕ ಈ ರೀತಿ ತೆರಿಗೆ ಪಾಲು ಕೊಡಿ ಅಂತ ಕೇಳ್ತಾ ಇರೋದೇ ತಪ್ಪು ಅಂತ ಮಾತಾಡ್ತಾ ಇದ್ದಾರಲ್ಲ, ಪ್ರಧಾನಮಂತ್ರಿ ಮೋದಿಯವ್ರನ್ನೂ ಒಳಗೊಂಡು BJP ಪಾರ್ಟಿಯವರು, ಇದು ರಾಜ್ಯ ವಿರೋಧಿ ಕೆಲಸ, ದೇಶ ವಿರೋಧಿ ಕೆಲಸ, ಇದು ದೇಶವನ್ನು ಒಡೆಯೋ ಕೆಲಸ ಮತ್ತು ದೇಶದ ಭವಿಷ್ಯಕ್ಕೆ ಮಾರಕವಾದ ಕೆಲಸ ಅಂದರೆ ಇದು. ಇದೇ ತಾನೇ ವಾಸ್ತವ. ಇಷ್ಟು ಹಿನ್ನೆಲೆ ಒಳಗಡೆ ಮೋದಿಯವರು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಸಭೆಯಲ್ಲಿ ಏನು ಮಾತಾಡಿದರು ಅದು ಸರಿನಾ ತಪ್ಪಾ ಅಂತ ನೀವು ಕೂಡ ನಿರ್ಧಾರ ಮಾಡಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.